subscribe now and press the bell icon. Never miss an update. ಮಣಿಪಾಲ್ ಕಿಚನ್ ಅಭಿಮಾನಿಗಳಿಗೆ ಸ್ವಾಗತ. ಇವತ್ತು ನಾನು ನಿಮಗೆ ಹೈ ಪ್ರೋಟೀನ್ ರೋಟಿ, ಜೋಳದ ಹಿಟ್ಟು ಮತ್ತು ಸ್ಪ್ರೌಟೆಡ್ಡು ಹೆಸರುಕಾಳು ಮತ್ತು ಹುರುಳಿಕಾಳು ಯೂಸ್ ಮಾಡಿ ಹೇಗೆ ಮಾಡೋದು ಅಂತ ಹೇಳ್ತೀನಿ. ಈಗ ನೋಡಿ, ಅದಕ್ಕೆ 3 ಟೇಬಲ್ ಸ್ಪೂನು ಹುರುಳಿಕಾಳು, 1/2 ಕಪ್ಪು ಜೋಳದ ಹಿಟ್ಟು ಮತ್ತು 1/2 ಕಪ್ಪು ಹೆಸರುಕಾಳು ತೋರಿಸಿದ್ದೀನಿ. ಹಾಗೆ ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು ಮತ್ತು ಪೆಪ್ಪರ್ ಪೌಡ್ರು, ಜೀರಿಗೆ ಕಾಳು. ಹಾಗೆಯೇ ಬೇರೆ ಇಂಗ್ರೀಡಿಯೆಂಟ್ಸ್ ನೋಡಿ, ಏನಂದರೆ ಜಿಂಜರು, ಸ್ವಲ್ಪ ಟರ್ಮರಿಕ್ ಪೌಡ್ರು ಮತ್ತು ಉಪ್ಪು, ರುಚಿಗೆ ತಕ್ಕಷ್ಟು ಉಪ್ಪು. ಹಾಗೆ ಹಸಿಮೆಣಸಿನಕಾಯಿ, ಕ್ಯಾರೆಟ್ ಗ್ರೇಟ್ ಮಾಡಿರೋದು, ಸ್ವಲ್ಪ ಅಜ್ವಾಯಿನು ಅಂದರೆ ಓಮ, ಮತ್ತು ಸೋರೆಕಾಯಿ ತುರಿದಿರೋದು, ಕೊತ್ತಂಬರಿ ಸೊಪ್ಪು ಮತ್ತು ನೀರುಳ್ಳಿ, ಇಷ್ಟು ಇಂಗ್ರೀಡಿಯೆಂಟ್ಸ್ನ ತೋರಿಸಿದ್ದೀನಿ. ಈಗ ನೋಡಿ, ನಾನು ಎರಡು ಹೆಸರುಕಾಳು ಮತ್ತು ಹುರುಳಿ ಎರಡನ್ನೂ ಮೊಳಕೆ ತಂದುಬಿಟ್ಟು ತಂದಿರೋದನ್ನು 1/2 ಕಪ್ಪು ಮೂಂಗ್ ಮೊಳಕೆ ಆಗಿರೋದು ಮತ್ತು 1/3 ಕಪ್ಪು ಹಾರ್ಸ್ ಗ್ರಾಮ್ ಅಂದರೆ ಹುರುಳಿ ಎರಡು ಒಟ್ಟಿಗೆ ಬ್ಲೆಂಡರ್ ಬೌಲ್ಗೆ ಹಾಕಿದ್ದೀನಿ. ಈಗ ಅದಕ್ಕೆ ಒಂದೇ ಒಂದು ಹಸಿಮೆಣಸಿನಕಾಯಿ ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೇ ಜಿಂಜರು ಅಂದರೆ ಶುಂಠಿ 1/2 ಇಂಚು ಅದನ್ನು ಕಟ್ ಮಾಡಿರೋದು ಹಾಕ್ಕೊಳ್ಳಿ. ಹಾಗೆ ನೋಡಿ, 2/3 ಟೀಸ್ಪೂನು ಜೀರಿಗೆ ಕಾಳು ಹಾಕ್ಕೊಳ್ಳಿ. ನೀರು ಒಂಚೂರು ಹಾಕಬೇಡಿ, ಹಾಗೆ ಅದರಲ್ಲೇ ಮಾಯಿಶ್ಚರ್ ಇರುತ್ತೆ, ಹಾಗೆ ಗ್ರೈಂಡ್ ಮಾಡಬೇಕು. 1/3 ಟೀಸ್ಪೂನು ಪೆಪ್ಪರ್ ಪೌಡ್ರು ಕೋರ್ಸು, ತಾಜಾ ಮಾಡಿರೋದು ಫ್ರೆಶು. ಹಾಗೆ 1/2 ಟೀಸ್ಪೂನು ಟರ್ಮರಿಕ್ ಪೌಡ್ರ್ ಅಂದರೆ ಅರಶಿನ ಪುಡಿ, ಮತ್ತು ಉಪ್ಪು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ, ಪಿಂಕ್ ಹಿಮಾಲಯನ್ ಸಾಲ್ಟ್ ಹಾಕಿದ್ದೀನಿ, ಅದೆಲ್ಲ ಹಾಕಿಬಿಟ್ಟು ಮುಚ್ಚಳ ಮುಚ್ಚಿಬಿಟ್ಟು ಮೀಡಿಯಂ ಫೈನ್ ಆಗಿ ಗ್ರೈಂಡ್ ಮಾಡಿ. ನೋಡಿ, ಸ್ಪ್ರೌಟೆಡ್ ಮೂಂಗು ಇಮ್ಯುನಿಟಿಗೆ ತುಂಬ ಒಳ್ಳೆಯದು, ಇದು ಇಮ್ಯುನಿಟಿ ಬೂಸ್ಟ್ ಮಾಡುತ್ತೆ, ಇದು ಪವರ್ ಹೌಸ್ ಆಫ್ ಹೆಲ್ತ್ ಬೆನಿಫಿಟ್ಸು, ಇಟ್ ಈಸ್ ಫ್ಯಾಟ್ ಫ್ರೀ ಮತ್ತು ರಿಚ್ ಇನ್ ಸೋರ್ಸ್ ಆಫ್ ಫೈಬರ್. ಈಗ ನೋಡಿ, ಗ್ರೈಂಡ್ ಮಾಡಿರೋದು ಕಾಣ್ತಾ ಇದೆ ಅಲ್ಲ, ಅದನ್ನು ಒಂದು ಬೌಲ್ಗೆ ಟ್ರಾನ್ಸ್ಫರ್ ಮಾಡ್ತಾ ಇದ್ದೀನಿ. ಇದು ತುಂಬ ಹೆಲ್ದಿ, ಇದರಲ್ಲಿ ತುಂಬ ಫೈಬರ್ ಕಂಟೆಂಟ್ ಇದೆ, ಇಟ್ಸ್ ಹಾರ್ಟ್ ಫ್ರೆಂಡ್ಲಿ ಮತ್ತು ಇದು ವಿಷನ್ ಇಂಪ್ರೂವ್ ಮಾಡೋಕ್ಕೆ ಹೆಲ್ಪ್ ಮಾಡುತ್ತೆ. ನೋಡಿ, ಇದು ಸ್ಪ್ರೆಡಿಂಗ್ ಕನ್ಸಿಸ್ಟೆನ್ಸಿಗಿದೆ ನೋಡಿದ್ರ. ಈಗ ಅದಕ್ಕೆ ಗ್ರೇಟ್ ಮಾಡಿರುವಂಥ ಕ್ಯಾರೆಟು 1/3 ಕಪ್ ಹಾಕ್ಕೊಳ್ಳಿ, ಸಣ್ಣ ಗ್ರೇಟರಲ್ಲಿ ಗ್ರೇಟ್ ಮಾಡಿದ್ದೀನಿ. ಹಾಗೆ ಸೋರೆಕಾಯಿ ಗ್ರೇಟ್ ಮಾಡಿರೋದು, ಅದು 1/3 ಕಪ್ ಹಾಕಿದ್ದೀನಿ ನೋಡಿ. ಹಾಗೆ ನೋಡಿ, ಒಂದೇ ಒಂದು ಹಸಿಮೆಣಸಿನಕಾಯಿ ಸಣ್ಣ ಕಟ್ ಮಾಡಿರೋದು, ಮತ್ತು ರುಚಿಗೆ ತಕ್ಕಷ್ಟು ಎಷ್ಟು ಬೇಕೋ ಅಷ್ಟು ಕೊತ್ತಂಬರಿ ಸೊಪ್ಪು ಸಣ್ಣ ಕಟ್ ಮಾಡಿರೋದು, 2 ಇಂಚು 2 ಪಿಂಚು ಅಂದರೆ ಓಮದ ಕಾಳು, ಅದನ್ನು ಕೈಯಲ್ಲಿ ಚೆನ್ನಾಗಿ ಉಜ್ಜಿಬಿಟ್ಟು ನಮ್ಮದು ಪಾಮ್ ಮೇಲೆ ಅದನ್ನು ಹಾಕಿದ್ದೀನಿ, ಯಾಕಂದರೆ ಅದು ಉಜ್ಜಿದ್ರೆ ಮಾತ್ರ ಅದ್ರ ಫ್ಲೇವರು ಬರುತ್ತೆ. ಈಗ 1/3 ಕಪ್ಪು ಜೋಳದ ಹಿಟ್ಟು. ನಿಮಗೆ ಜೋಳದ ಹಿಟ್ಟು ಎಷ್ಟು ಒಳ್ಳೆಯದು ಅಂದರೆ, ಇಟ್ ಈಸ್ ಗ್ಲುಟನ್ ಫ್ರೀ ಅದು. ಇದು ಯಾರ್ಯಾರಿಗೆ ಗ್ಲುಟನ್ ಅಲರ್ಜಿ ಇರುತ್ತೋ ಅವ್ರಿಗೆ ತಿನ್ನೋ ತುಂಬ ಒಳ್ಳೆಯದು. ಇದರದ್ದು ಗ್ಲೈಸೆಮಿಕ್ ಇಂಡೆಕ್ಸ್ ತುಂಬ ಕಮ್ಮಿ ಆಗಿರೋದ್ರಿಂದ ವೆರಿ ಗುಡ್ ಫಾರ್ ಹೆಲ್ತು. ಇದರಲ್ಲಿ ಇವಾಗ ಚೆನ್ನಾಗಿ ಅದನ್ನು ಮಿಕ್ಸ್ ಮಾಡ್ಕೊಳ್ಳಿ. ಇದರಲ್ಲಿ ತುಂಬ ಪೊಟ್ಯಾಷಿಯಮ್ಮು, ಫಾಸ್ಫರಸ್ಸು, ಜಿಂಕು, ಕಾಪರು ಇದೆ, ಅದರಿಂದ ಇದು ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು. ಮತ್ತು ಥೈರಾಯ್ಡ್ ಪೇಷಂಟ್ಸ್ಗೆ, ಡಯಾಬಿಟಿಕ್ ಪೇಷಂಟ್ಸ್ಗೆ ಈ ರೆಸಿಪಿ ತುಂಬ ಉಪಯುಕ್ತವಾಗುತ್ತೆ. ಈಗ ಕೈಯಿಂದ ಅದನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ. ಈಗ ಹಾರ್ಸ್ ಗ್ರಾಮ್ ವಿಷಯ ಹೇಳ್ತೀನಿ. ಹಾರ್ಸ್ ಗ್ರಾಮ್ ಅಂದರೆ ಹುರುಳಿ ಕಾಳೋದು, ಮೊಳಕೆ ಬಂದಿರೋದು. ಇದು LDL ಲೋ ಡೆನ್ಸಿಟಿ ಕೊಲೆಸ್ಟ್ರಾಲ್ನ ಕಡಿಮೆ ಮಾಡಿಬಿಟ್ಟು ಹೈ ಡೆನ್ಸಿಟಿ ಕೊಲೆಸ್ಟ್ರಾಲ್ನ ಜಾಸ್ತಿ ಮಾಡುತ್ತೆ. ಇದು ನಮಗೆ ಫ್ಯಾಟ್ ಮೆಲ್ಟ್ ಮಾಡಿಬಿಟ್ಟು ಬಾಡಿಗೊಂದು ಶೇಪ್ ಕೊಡುತ್ತೆ. ನೋಡಿ, ಎಷ್ಟು ಚೆನ್ನಾಗಾಗಿದೆ ಹಿಟ್ಟು ನೋಡಿದ್ರಲ್ಲ, ಎಷ್ಟು ಚೆನ್ನಾಗಿ ಸ್ಪ್ರೆಡಿಂಗ್ ಕನ್ಸಿಸ್ಟೆನ್ಸಿ ಆಗಿದೆ ನೋಡ್ತಾ ಇದ್ದೀರಲ್ಲ. ಈಗ ನೋಡಿ, ಒಂದು ಸ್ವಲ್ಪ ಹಿಟ್ಟು ನಿಮಗೆ ಜಾಸ್ತಿ ಆಗಿರೋ ಹಿಟ್ಟನ್ನ ಒಂದು ಇದರಲ್ಲಿ ಹಾಕಿಬಿಟ್ಟು, ಕಂಟೈನರಲ್ಲಿ ಹಾಕಿಬಿಟ್ಟು ಫ್ರಿಡ್ಜಲ್ಲಿಡಿ. ನೀರುಳ್ಳಿ ಹಾಕ್ಲಿಕ್ಕೆ ಮುಂಚೆ ಉಳಿದಿರೋದಕ್ಕೆ ನೀರುಳ್ಳಿ ಹಾಕ್ಕೊಳ್ಳಿ, ಯಾಕಂದರೆ ನೀರುಳ್ಳಿ ಹಾಕಿರೋದನ್ನು ಫ್ರಿಡ್ಜಲ್ಲಿಡಬಾರ್ದು. ಪ್ಲೈನ್ ಆಗಿರೋ ಹಿಟ್ಟನ್ನ ಇಟ್ಟರೆ ನಾಳೆಗೆ ನೀವು ಮಾಡ್ಕೋಬೋದು ಮತ್ತೆ ರೊಟ್ಟಿನ, ನಿಮ್ಗೆ ಯಾವಾಗ ಬೇಕೋ ಅವಾಗ. ಇವಾಗ ಅದನ್ನು ನೀರುಳ್ಳಿ ಹಾಕಿದ್ಮೇಲೆ ಚೆನ್ನಾಗಿ ಕಂಬೈನ್ ಮಾಡ್ಕೊಳ್ಳಿ. ನೋಡಿ, ಒಂದು ಚೂರು ನಾನು ನೀರು ಹಾಕಲಿಲ್ಲ, ವೆಜಿಟೇಬಲಲ್ಲಿರೋದು, ಅದರಲ್ಲಿ ಗ್ರೈನ್ಸಲ್ಲಿರೋದು ನೀರಿಂದನೇ ಅಡ್ಜಸ್ಟ್ ಮಾಡಿದ್ದೀನಿ. ಈಗ ನೋಡಿ, ಒಂದು ಡ್ರಾಪ್ ಎಣ್ಣೆ ಹಚ್ಚಿಬಿಟ್ಟು ಜಸ್ಟ್ ಅದನ್ನು ಗ್ರೀಸ್ ಮಾಡ್ಕೊಳ್ಳಿ ಬಾಳೆ ಎಲೆಯನ್ನು. ಅದ್ರ ಮೇಲೆ ತಟ್ಕೋಬೋದು ನೀವು, ಬೇಕಾದರೆ ಏನದು ಆಯಿಲ್ ಪೇಪರ್ ಮೇಲೂ ತಟ್ಕೋಬೋದು. ನನಗೆ ಬಾಳೆ ಎಲೆ ನಾನು ಪ್ರಿಫರ್ ಮಾಡ್ತೀನಿ, ಯಾಕಂದರೆ ಮನೆಯಲ್ಲಿದೆ. ಈಗ ಕೈ ಬೆರಳನ್ನು ನೀರಲ್ಲಿ ಅದ್ದುಬಿಟ್ಟು ನಿಮಗೆ ತೆಳ್ಳಗೆ ತಟ್ಟೋದು ಒಳ್ಳೇದು ಈ ರೊಟ್ಟಿನ, ಯಾಕೆ ಅಂತ ನೀವು ಕೇಳ್ಬೋದು. ಯಾಕಂದರೆ ನಾವು ಅದೆರಡೂ ಗ್ರೈನ್ಸ್ನ ಕುಕ್ ಮಾಡಿಲ್ಲ ಅಲ್ವಾ, ನಾವು ತೆಳ್ಳಗೆ ತಟ್ಟೋದ್ರಿಂದ ಪೂರ್ತಿಯಾಗಿ ಚೆನ್ನಾಗಿ ಬೆಂದು ಬರುತ್ತೆ. ಅದು ನಾನು ಮೊಳಕೆ ತಂದಿದ್ದೀನಲ್ವಾ, ಮೊಳಕೆ ತಂದಿದ್ದರಿಂದ ಚೆನ್ನಾಗಿ ಬೆಂದು ಬರುತ್ತೆ. ಸೊ ಕೆಲವರು ಖಾಲಿ ನೆನೆಸಿ ಮಾಡ್ತಾರೆ, ನಾನು ಇದು ಪ್ರಿಫರ್ ಮಾಡ್ತೀನಿ. ಇವಾಗ ಚೆನ್ನಾಗಿ ಫ್ಲ್ಯಾಟನ್ ಮಾಡ್ಕೊಳ್ಳಿ, ಸೈಡ್ಗೆಲ್ಲ ಶೇಪ್ ಕೊಡಿ. ಆಯಿತು ನೋಡಿ, ಈಗ ದೋಸೆ ಕಾವಲಿ ನಾನು ಕಾಸ್ಟ್ ಐರನ್ದೇ ಇಟ್ಟಿದ್ದೀನಿ. ಕಾಸ್ಟ್ ಐರನ್ ಯೂಸ್ ಮಾಡೋದ್ರಿಂದ ನಿಮಗೆ ಸ್ವಲ್ಪ ಐರನ್ ಕಂಟೆಂಟ್ ಕೂಡ ಬಾಡಿಗೆ ಸಿಗುತ್ತೆ. ಸೊ ಯಾವತ್ತೂ
ಕಾಸ್ಟ್ ಐರನ್ ಪ್ರಿಫರ್ ಮಾಡಿ. ಇವಾಗ ನೋಡಿ, ತೊಟ್ಟಿರೋ ರೊಟ್ಟಿ ತೋರಿಸ್ತಾ ಇದ್ದೀನಿ. ಇವಾಗ ರೊಟ್ಟಿನ ಕಾವಲಿಗೆ ಮೇಲೆ ಫೇಸ್ ಮಾಡಿಬಿಟ್ಟು ಎಲೆ ಮೇಲೆ ಬರೋ ಹಾಗೆ ಇಡಿ. ಇವಾಗ ಕಾದಿದೆ, ಈಗ ಕಾದಿರೋದನ್ನು ಮೀಡಿಯಮ್ ಫ್ಲೇಮಲ್ಲಿ ಇಟ್ಟಿದ್ದೀನಿ. ಮತ್ತು ಕಾದ ಮೇಲೆ ರೊಟ್ಟಿ ಹಾಕ್ಬೇಕಾದ್ರೆ ಲೋ ಫ್ಲೇಮಲ್ಲಿ ಹಾಕ್ಕೊಳ್ಳಿ. ಇವಾಗ ನೋಡಿ ರೊಟ್ಟಿ ಕುಕ್ಕಾಗಿದೆಯಾ ಅಂತ ನೋಡೋಣ. ಸ್ವಲ್ಪ ತುಪ್ಪ ಹಾಕ್ಕೊಳ್ಳಿ ಮೇಲ್ಗಡೆಯಿಂದ. ನಾನು ತುಪ್ಪ ಯಾಕೆ ಪ್ರಿಫರ್ ಮಾಡ್ತೀನಿ ಅಂದರೆ ದೇಸಿಗೆ ಮನೆಯಲ್ಲೇ ಮಾಡಿರೋದು, ಅದರಿಂದ ಅದನ್ನೇ ಹಾಕ್ತಾ ಇದ್ದೀನಿ. ಸ್ವಲ್ಪ ಡ್ರಾಪ್ಸ್ ಹಾಕ್ಕೊಳ್ಳಿ ಮತ್ತು ಚೆನ್ನಾಗಿ ಸ್ಪ್ರೆಡ್ ಮಾಡ್ಕೊಳ್ಳಿ. ಅದು ಕುಕ್ಕಾಗಿದ್ದರಿಂದ ನಮಗೆ ತೆಗಿಲಿಕ್ಕೆ ಬಂತು ಎಲೆ ಅಲ್ವಾ. ಈಗ ಚೆನ್ನಾಗಿ ಪ್ರೆಸ್ ಮಾಡ್ಕೊಳ್ಳಿ ಸ್ಪ್ಯಾಟುಲಾಯಿಂದ. ಮತ್ತು ಫ್ಲಿಪ್ ಮಾಡಿ, ಈಗ ರೊಟ್ಟಿನ ಫ್ಲಿಪ್ ಮಾಡಿ. ಕುಕ್ಕಾಗಿದೆ ಅದು, ಚೆನ್ನಾಗಿ ಲೂಸನ್ ಮಾಡಿಬಿಟ್ಟು ಫ್ಲಿಪ್ ಮಾಡಿ. ಈಗ ಇವಾಗ ಅಲ್ಲಿ ಬ್ರೌನ್ ಡಾಟ್ಸ್ ಬಂದಿದ್ದರೆ ನೋಡಿ, ಎಷ್ಟು ಚೆನ್ನಾಗಿ ಬ್ರೌನ್ ಡಾಟ್ಸ್ ಬಂದಿದೆ ನೋಡಿದ್ರಲ್ಲ, ಅದರಲ್ಲೇ ಗೊತ್ತಾಗುತ್ತೆ ಕುಕ್ಕಾಗಿದೆ ಅಂತ ಅಂದ್ಬಿಟ್ಟು. ಬೇಗ ಕುಕ್ಕಾಗಿಬಿಡತ್ತೆ ಇದು ನೋಡಿ. ಹೀಗೆ ಫ್ಲಿಪ್ ಮಾಡಿದೆ ನೋಡಿ, ಹಿಂದ್ಗಡೆಯಿಂದ ನಾನು ಕುಕ್ಕಾಗಿದೆ, ಹೌದಾ, ಬಾಟಮಲ್ಲೂ ಕುಕ್ಕಾಗಿದೆ, ಹೌದಾ. ಪರ್ಫೆಕ್ಟಾಗಿದೆ ರೊಟ್ಟಿ, ಕುಕ್ಕಾಗಿದೆ, ತೆಳ್ಳಗಾಗಿರೋದ್ರಿಂದ ಟ್ರಾನ್ಸ್ಫರ್ ಮಾಡಿ ಪ್ಲೇಟಿಗೆ. ಈ ಅಳತೆಯಲ್ಲಿ ನಿಮಗೆ 5-6 ರೊಟ್ಟಿ ಆಗುತ್ತೆ. ಎಷ್ಟು ಚೆನ್ನಾಗಿದೆ ನೋಡಿ ಕುಕ್ಕಾಗಿರೋದು, ಸಾಫ್ಟಾಗಿ ಆಗಿಬಿಟ್ಟು ತುಂಬಾ ಚೆನ್ನಾಗಿದೆ ನೋಡಿ. ಬ್ರೌನ್ ಡಾಟ್ಸ್ ಎಲ್ಲ ಕಡೆ ಬಿದ್ದಿದೆ ನೋಡಿ, ಎರಡೂ ಕಡೆಯೂ ಬ್ರೌನ್ ಆಗಿದೆ, ಹೌದಾ. ಪೂರ್ತಿ ಬ್ರೌನ್ ಆಗಿದ್ದರೆ ಕಹಿ ಆಗಿಬಿಡುತ್ತೆ, ಅಲ್ಲಲ್ಲೇ ಅಲ್ಲಲ್ಲಿ ಬ್ರೌನ್ ಆಗಬೇಕು. ಇವಾಗ ನೋಡಿ, ನಾನು ಅದನ್ನು ನೀರುಳ್ಳಿ ಮತ್ತು ಮಿಂಟ್ ಲೀವ್ಸ್ದು ಚಟ್ನಿ ಜೊತೆ ಎಂಜಾಯ್ ಮಾಡಲಿಕ್ಕೆ ಮತ್ತು ಆಮ್ಲಾ ಚಟ್ನಿ ಜೊತೆ ಇಟ್ಟಿದ್ದೀನಿ. ತುಂಬ ಚೆನ್ನಾಗಾಗತ್ತೆ ರೊಟ್ಟಿ, ಒಳ್ಳೊಳ್ಳೆ ರೆಸಿಪಿ ಜೊತೆ ಬರ್ತೇನೆ. ವೆಯ್ಟ್ ಲಾಸ್ಗೆ ತುಂಬ ಒಳ್ಳೆಯದು ಇದು. ನನ್ನ ಚಾನಲ್ಗೆ ದಯಮಾಡಿ ಸಬ್ಸ್ಕ್ರೈಬ್ ಮಾಡಿ, ಸಪೋರ್ಟ್ ಮಾಡಿ. ಎಲ್ಲರಿಗೆ ನಮಸ್ಕಾರ.